ಭಾರತದ ಅಥ್ಲೀಟ್ ಕರ್ನಾಟಕದ ಹುಡುಗಿ ಅಶ್ವಿನಿ ಅಕ್ಕುಂಜಿಯ ಲಂಡನ್ ಒಲಿಂಪಿಕ್ಸ್ ಕನಸು ಬಹುತೇಕ ಭಗ್ನಗೊಂಡಿದೆ. ಅಶ್ವಿನಿಯ ಬಿ ಸ್ಯಾಂಪಲ್ ಕೂಡ ಪಾಸಿಟಿವ್ ಆಗಿದೆ. ಇದೇ ವೇಳೆ ಅಶ್ವಿನಿ ಅವರನ್ನ ಸಿಲುಕಿಸೋದಕ್ಕೆ ಷಡ್ಯಂತರ ನಡೆದಿದೆ ಅಂತ ಆಕೆಯ ತಂದೆ ಆರೋಪಿಸಿದ್ದಾರೆ. लास्ट फाइनल स्ट्रेट में हैंडओवर से पहले एक साइकोलॉजिकल एडवांटेज दिया मनदीप कौर को. कर्नाटक हुड़गी भारत ख्यात अथ्लीट अश्विनी अक्कुंजिया बी सैंपल कूड़ा पॉजिटिव आगिदे. इदरोंदिगे चिन्नद हुड़गी निषेधित उद्दीपन मद्दु सेवने माडिरुवुदु दृढ़पट्टिदे. ಕಳೆದ ವಾರ ಹೊರಬಿದ್ದ ಎ ಸ್ಯಾಂಪಲ್ನಲ್ಲಿ ಅಶ್ವಿನಿ ರಕ್ತದ ಮಾದರಿ ಪಾಸಿಟಿವ್ ಆಗಿತ್ತು. ಈಗ ಬಿ ಸ್ಯಾಂಪಲ್ ಪರೀಕ್ಷೆಯಲ್ಲೂ ಅಶ್ವಿನಿ ಫೇಲ್ ಆಗಿದ್ದಾರೆ. ಅಶ್ವಿನಿ ಉದ್ದೀಪನ ಮತ್ತು ಸೇವನೆ ಮಾಡಿರುವುದು ದೃಢಪಟ್ಟ ಹಿನ್ನೆಲೆಯಲ್ಲಿ ಆಕೆಗೆ 2 ವರ್ಷಗಳ ನಿಷೇಧ ಹೇರುವ ಸಾಧ್ಯತೆಗಳಿವೆ. ಹೀಗಾದಲ್ಲಿ ಮುಂದಿನ ವರ್ಷ ಲಂಡನ್ನಲ್ಲಿ ನಡೆಯಲಿರುವ ಒಲಿಂಪಿಕ್ಸ್ನಲ್ಲಿ ಪಾಲ್ಗೊಳ್ಳುವ ಆಕೆಯ ಕನಸು ಭಗ್ನವಾಗಲಿದೆ. ಜೊತೆಗೆ ಭಾರತೀಯ ಕ್ರೀಡಾ ಪ್ರಾಧಿಕಾರ ಹಾಗೂ ತನಗೆ ಕೆಲಸ ನೀಡಿದ ಸಂಸ್ಥೆ ನೀಡುತ್ತಿರುವ ಸೌಲಭ್ಯಗಳನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಇದೇ ವೇಳೆ ಬಿ ಸ್ಯಾಂಪಲ್ ವರದಿ ಕುರಿತು ಪ್ರತಿಕ್ರಿಯೆ ನೀಡಿರುವ ಅಶ್ವಿನಿ ತಂದೆ ಚಿದಾನಂದ ಶೆಟ್ಟಿ ತಮ್ಮ ಮಗಳನ್ನ ಹಗರಣದಲ್ಲಿ ಸಿಲುಕಿಸಲು ಪಿತೂರಿ ನಡೆದಿದೆ. ಆಕೆ ಅಮಾಯಕಿ ಅಂತ ಹೇಳಿದ್ದಾರೆ. ಅಶ್ವಿನಿ ಹೊರತುಪಡಿಸಿ ಇನ್ನುಳಿದ ಆಟಗಾರರ ಸ್ಯಾಂಪಲ್ ಬಹಿರಂಗಪಡಿಸದಿರುವುದರ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಯಾವುದೇ ರೀತಿಯ ಟ್ಯಾಬ್ಲೆಟ್ಸ್ ಸಹ ತಗೊಳ್ತಿರಲಿಲ್ಲ, ಅಷ್ಟು ಜಾಗ್ರತೆ ಮಾಡ್ತಾ ಇದ್ಲು. ಒಂದು 4 ತಿಂಗಳಿಂದ ಬೆಂಗಳೂರಲ್ಲಿ ಅವಳಿಗೆ ಬಿದ್ದು ಕೈ ಫ್ಯಾಕ್ಚರ್ ಆದಾಗ ಅವಳಿಗೆ ಸ್ಪೋರ್ಟ್ಸ್ ಸಂಬಂಧಪಟ್ಟ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗಲಿಕ್ಕೆ ನಮಗೆ 4-5 ಗಂಟೆ ಆಯಿತು. ಅವಳು ಅಲ್ಲಿ ಸಹ ಮಾತ್ರೆ ಗಿತ್ತೆಲ್ಲ ತಗೊಳ್ಳೋಕೆ ಅಷ್ಟು ಹೆದರಿದ್ದಾಳೆ. ದೆಹಲಿ ಕಾಮನ್ವೆಲ್ತ್ ಗೇಮ್ಸ್ ಹಾಗೂ ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನದ ಬೇಟೆಯಾಡಿದ್ದ ಅಶ್ವಿನಿ ಲಂಡನ್ ಒಲಿಂಪಿಕ್ಸ್ನಲ್ಲಿ ಭಾರತವನ್ನ ಪ್ರತಿನಿಧಿಸುವ ಕನಸು ಕಾಣುತ್ತಿದ್ರು. ಆದರೆ ಉದ್ದೀಪನ ಮದ್ದು ಸೇವನೆ ಕಳಂಕಕ್ಕೆ ಸಿಲುಕಿರುವ ಚಿನ್ನದ ಹುಡುಗಿಯ ಭವಿಷ್ಯ ದೂಗುಯ್ಯಾಲೆಯಲ್ಲಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಅಶ್ವಿನಿ ಮತ್ತೆ ಆಟದ ಅಂಗಳಕ್ಕೆ ಇಳಿಯೋದು ಅಸಾಧ್ಯ ಎಂಬಂತೆ ತೋರುತ್ತಿದೆ. ಸ್ಪೋರ್ಟ್ಸ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.